ಐಪಿಎಲ್ ಫ್ರಾಂಚೈಸಿಗಳಲ್ಲಿನ ಆಟಗಾರರ ಬದಲಾವಣೆಗೆ ಗುರುವಾರ ಅಂದರೆ ನವೆಂಬರ್ 14 ಕಡೆಯ ದಿನವಾಗಿತ್ತು. ಅಂತಿಮ ದಿನದ ವೇಳೆಗೆ ಒಟ್ಟು 10 ಮಂದಿ ಆಟಗಾರರು ಹಳೆಯ ಫ್ರಾಂಚೈಸಿಯಿಂದ ಹೊಸ ಫ್ರಾಂಚೈಸಿಗೆ ಹಾರಿದ್ದಾರೆ. ಒಟ್ಟು 4 ತಂಡಗಳು ಆಟಗಾರರನ್ನು ಬದಲಾಯಿಸಿಕೊಂಡಿದೆ. ಈ ಆಟಗಾರರಲ್ಲಿ ಅತಿ ಮುಖ್ಯವಾದಂಥ ಆಟಗಾರರು ಅಂದರೆ ಅಜಿಂಕ್ಯ ರಹಾನೆ ಹಾಗೂ ಆರ್ ಅಶ್ವಿನ್. ಕಳೆದ ಸೀಸನ್ಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಬ್ಯಾಟ್ ಬೀಸ್ತಿದ್ದಂಥ ಅಜಿಂಕ್ಯ ರಹಾನೆ ಈಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹಾರಿದ್ದಾರೆ. ಈಗ ಸದ್ಯಕ್ಕೆ ಬಾಂಗ್ಲಾದೇಶ್ ವಿರುದ್ಧದ ಟೆಸ್ಟ್ ಮ್ಯಾಚ್ನಲ್ಲಿ ಬ್ಯಾಟಿಂಗ್ ಆಡ್ತಿರುವಂಥ ರಹಾನೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೇರ್ಕೊಂಡಿದ್ದಾರೆ. ಈ ಮಾಹಿತಿಯನ್ನು ಕುದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ತಮ್ಮ ಟ್ವಿಟರ್ ಖಾತೆಯ ಮೂಲಕ ಖಾತ್ರಿಪಡಿಸಿದ್ದಾರೆ. ಇನ್ನು ಸ್ಪಿನ್ನರ್ ಆರ್ ಅಶ್ವಿನ್ ಕಳೆದ ವರ್ಷ ಕಿಂಗ್ಸ್ ಇಲೆವೆನ್ ಪಂಜಾಬ್ ಪರ ಆಟ ಆಡಿದ್ರು. ಇದೀಗ 2020 ಐಪಿಎಲ್ನಲ್ಲಿ ಆರ್ ಅಶ್ವಿನ್ ಅವರು ಪಂಜಾಬ್ನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಗೆ ಹೋಗಿದ್ದಾರೆ. ಹೌದು, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅಜಿಂಕ್ಯ ರಹಾನೆ ಹಾಗೂ ಆರ್ ಅಶ್ವಿನ್ ಇಬ್ಬರನ್ನು ಕೂಡ ತಮ್ಮ ತಂಡಕ್ಕೆ ಸೇರಿಸ್ಕೊಂಡಿದ್ದಾರೆ. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನು ಮುಂದೆ ಬೇರೆಯೇ ತಂಡದ ರೀತಿ ಕಾಣುತ್ತೆ. ಈ ಎರಡು ಆಟಗಾರರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮುಂದೆ ಯಾವ ರೀತಿ ಜೀವ ತುಂಬುತ್ತಾರೆ ಅನ್ನೋದನ್ನು ಕಾದು ನೋಡಬೇಕು.